ಹೊಸದಾಗಿ ಮಾಡಿದ್ರೆ ಗೊತ್ತಾಗಲ್ಲ. ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಐ ಟೆಸ್ಟ್ ಮಾಡ್ಬಿಡೋಣ. ಇನ್ನೂ ಅನ್ನಿಸ್ತಾ ಇದೆಯಲ್ವಾ ಈ ಕಣ್ಣು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು. ಐ ಸೌಂಡ್ ಮಾಡ್ಬೇಡ. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಬ್ಲಾಗಲ್ಲಿ ಅಂದರೆ ಇದಕ್ಕೆ ಮುಂಚೆ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿ ಆದಮೇಲೆ ಆ್ಯಕ್ಚುಲಿ ಎಡಿಟಿಂಗಲ್ಲೇ ನನಗೆ ಗೊತ್ತಾಯಿತು ಈ ಕಣ್ಣು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಬಟ್ ಅಪ್ಲೋಡ್ ಮಾಡಾದಮೇಲೆ ಹೆವಿ ಅಂದರೆ ಹೆವಿ ಕಾಮೆಂಟ್ಸ್, ಬರೀ ನಿನ್ನ ಕಣ್ಣಿಗೆ ಏನೋ ಆಗ್ಬಿಟ್ಟಿದೆ ಏನೋ ಆಗ್ಬಿಟ್ಟಿದೆ ಅಂತ. ಐ ತಿಂಕ್ ಇವಾಗಲೂ ಹಂಗೆ ಫೀಲ್ ಆಗ್ತಾಯಿದೆ ಸ್ವಲ್ಪ. ಓಕೆ, ಇದು ಕಂಪ್ಲೀಟಾಗಿ ಮುಚ್ಕೊಳ್ಳುತ್ತೆ, ಇದು ಕಂಪ್ಲೀಟಾಗಿ ಮುಚ್ಕೊಳ್ಳೋದಿಲ್ಲ, ಅದೇನಕ್ಕೆ ಹಂಗೆ ಆಗ್ತಿ ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ತುಂಬ ಅವರ್ಸು ಪಿ ಸಿ ಮುಂದೆ ಕೂತ್ಕೋತಾ ಇದ್ದೀನಿ, ಎಡಿಟಿಂಗ್ ಆಗಿರ್ಬೋದು ಗೇಮಿಂಗ್ ಆಗಿರ್ಬೋದು. ಸೊ ಜಾಸ್ತಿ ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗೋದು, ಅದಾದಮೇಲೆ ಈ ಕಣ್ಣು ಒಂಥರ ಸೌಂಡ್ ಮಾಡಿಬಿಡ ಬರೀ ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲ ಬಾ, ಇಲ್ಲ ಬಾ, ಬಾ ಬಾ, ನೀನು ಮಾಡಿ ಅಂತೆ ವ್ಲಾಗ್. ಬಾ 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 ಬಾ. ಹತ್ತ ಹೋದ, ಹತ್ಕೊಂಡು ಹೋದ, ಏನು ಹೇಳಂಗೆ ಇಲ್ಲ. ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಮಾಡೋಣ. ಮೇ ಬಿ ವ್ಲಾಗ್ ನಿನ್ನೆ ಒಂದಿನ ನಾನು ಮಾಡಿಲ್ಲ, ಒಂದೇ ಗ್ಯಾಪ್ ಆಗಿರುತ್ತೆ. ಸೊ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಈ ವ್ಲಾಗ್ ಎಡಿಟಿಂಗ್ಗೆ ಅಂತಲೇ 2-3 ಅವರ್ ಜಾಸ್ತಿ ಎತ್ತಿಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆ ಜಾಸ್ತಿ 2-3 ಅವರ್ ಏನಿದೆ ಅದನ್ನು ಕಟ್ ಆಫ್ ಮಾಡೋಣ. ಒನ್ ಡೇ ವ್ಲಾಗ್ ಮಾಡಿದ್ರೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಒಂದೇ ಗ್ಯಾಪ್ ತೊಗೊಂಡೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ವ್ಲಾಗ್ ಮಾಡಲಿಲ್ಲ ಅಂತ ಅಂದರೆ ಬಡ್ಡಿ ಮಗುಂದು ಎಡಿಟಿಂಗ್ ಇರಲ್ಲ. ಸೊ ಎಡಿಟಿಂಗ್ ಇಲ್ಲಾಂದರೆ 3 ಅವರು ಪ್ಲಸ್ ವ್ಲಾಗ್ ಮಾಡೋಕ್ಕೆ ಏನು ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಅವೆಲ್ಲ ಫ್ರೀ ಆಗಿಬಿಡುತ್ತೆ. ಆ ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ, ಏನಾದ್ರು ಮಾಡಬೇಕನ್ಸುತ್ತೆ, ಬೋರ್ ಆಗ್ತಿರುತ್ತೆ. ಸೊ ಆಗ ಈ ಬಡ್ಡಿ ಮಗನ ಮೊಬೈಲ್ ಇದೆಯಲ್ಲ, ಸೊ ಇದು ಸೇವಿಯರ್ ಆಗಿಬಿಡುತ್ತೆ. ಸೊ ಸೋಷಲ್ ಮೀಡಿಯಾ ಅದು ಇದು ಒಂದು ಅಂದ್ಕೊಂಡು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಮೇ ಬಿ ಯೂಶ್ವಲಾಗಿ ಏನು ಟೈಮ್ ತೊಗೋತೀನಿ ಪಿ ಸಿ ಮುಂದೆ ಕೂತ್ಕೊಂಡು ಅದಕ್ಕಿಂತ ಜಾಸ್ತಿ ಟೈಮ್ ಇದರಲ್ಲಿ ಸ್ಪೆಂಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಾಕು ಒಂದಿನ ಗ್ರಾಫು, ಜಾಸ್ತಿ ದಿನ ಬೇಡ. ಸೊ ಇವತ್ತಿನ ಮತ್ತೆ ರೆಗ್ಯುಲರಾಗಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬಾಯ್ಸ್ ಅಂಡ್ ಗರ್ಲ್ಸ್. ಎಲ್ರಿಗೂ ಸ್ವಾಗತ ಇವತ್ತಿನ ಫ್ರೆಶ್ ಆ್ಯಂಡ್ ಬ್ರ್ಯಾಂಡ್ ನ್ಯೂ ವ್ಲಾಗ್ಗೆ. ನೈಲ್ ಕಟ್ರೆ ನಿನಗೆ ನೈಲ್ ಕಟ್ರೆ ಬೇಡ, ಏನಾದ್ರು ಕಟ್ ಮಾಡ್ಕೊಂಡು ಏನು ಕಳ್ತಾ ಇರೋದು ಕಣ್ಣಲ್ಲೆಲ್ಲ ನೀರು. ಹಾಂ, ಓ ಸೋರ್ಬಿಡ್ತು ನೀರು. ಅದು ಏನೋ ಗೊತ್ತಿಲ್ಲ, ನೈಲ್ ಕಟ್ರ ಮೇಲೆ ಹೆವಿ ಪ್ರೀತಿ ಬಂದುಬಿಟ್ಟಿದೆ. ನಾನು ಒಬ್ಬರು ಕತ್ತರಿಸ್ಕೋತಾ ಇದ್ದರೆ ಇಲ್ಲ ನನಗೂ ಬೇಕಾ ನೈಲ್ ಕಟ್ರು ಅಂತ ಹಠ ಹಿಡಿದವನೇ. ಕೊಡಲ್ಲ ಬೇಡ ನೈಲ್ ಕಟ್ರು ಅದಕ್ಕೆ ಒಂದು ರೌಂಡ್ ಮಮ್ಮಿ ಹತ್ರ ಹೋಗ್ಬಿಟ್ಟು ಹತ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾನೆ. ಕ್ಯಾಮ್ರಾ ತೊಗೊಂಬಂದೆ ಅದಕ್ಕೆ ಅಲ್ಲಿತ್ತು, ಕ್ಯಾಮ್ರಾ ತೊಗೊಂಬಂದು ಕೊಟ್ಟ. ಯಾರು ತಂದಿದ್ದು ಕ್ಯಾಮ್ರಾ? ನೀನಾ? ಒಂದು ಕಡೆ ಅಳು, ಕಣ್ಣಲ್ಲಿ ನೀರು ಸೋರ್ತಾ ಇದೆ, ಇನ್ನೊಂದು ಕಡೆ ನಗು, ಮೊಸಲೆ ಕಣ್ಣೀರ. ಹಾಂ, ಕಿಸಿ ಕೊಡು. ಆ ನದಿಯಾರೋ ಮಗ ಕ್ಯಾಮ್ರಾ ಮುಂದೆ ಏನ್ ಡೌಗಳು ಮಾಡ್ತಾನೆ ನೋಡಿ. ಆನು ಉಸಿರು ಬಂದಿರಲಿಲ್ಲ ಅವ್ರ ಇಷ್ಟು ಇದ ಕಡೆ ಇಲ್ಲಿ ಕೊಟ್ಬಿಟ್ಟು ಎಲ್ಲಾರ್ಗು. ಆನು ಕ್ಯಾಮ್ರಾ ಕೊಡು ಕೊಡು ಕೊಡಬೇಕು ಕ್ಯಾಮ್ರಾ ಕೊಡೋಕ್ಕೆ ಆಗ್ತಾ ಇಲ್ಲ, ಒಂಥರ ವಿಯರ್ಡ್ ಅಲ್ವಾ ಇದು. ಕ್ಯಾಮ್ರಾ ಕೊಡು ಅಂದರೆ ಓ ಮೆತ್ತಗೆ ಮೆತ್ತಗಪ್ಪ ಮೆತ್ತಗೆ ಬೇಡ ನೈಲ್ ಕಟ್ಟೋದು. ಏನಕ್ಕೆ ನೈಲ್ ಕಟ್ಟೋದು ಗೊತ್ತಾ ಇದೆಯಾ? ತಗೊಳ್ಳೋದು ಓಡೋದು ಅಜ್ಜಿ ಅಜ್ಜಿ ಅಂತ ಓಡ್ದ. ಮನೆಯಲ್ಲಿ ಮಕ್ಕಳಿದ್ದಾವೆ ಅನ್ನೋದಕ್ಕೆ ಗುರುತಿದು ಇಲ್ಲಿ ಇಲ್ಲಿ 2 ಆ್ಯಂಡ್ ಅಲ್ಲಲ್ಲಲ್ಲೆಲ್ಲ ಏನೇನೋ ಬಿದ್ದಿರುತ್ತೆ. ಬಟ್ ಐ ಬಾರ ಇಲ್ಲಿ ಉಗ್ರ ಅರ್ಧ ಒಂದು ಕೈ ಮಾತ್ರ ಕತ್ತರಿಸ್ಕೊಂಡಿರೋದು. ಬ್ಲಾಗ್ ಮಾಡೋಣ ನಾವು? ಹಾಂ ಮಾಡೋಣ. ಹಂಗ ತಿನ್ನೋದು ಯಾಕೆ ಮರಿ ಹಿಂಗಾಗೋದೆ ಹೇಳಿದ ಮತ್ತೆ ಕೇಳಲ್ಲ. ಬಾಯಿ ಕುತ್ಕೊಳಿತೀನಿ. ಇಲ್ಲ ಮಿಕ್ಸ್ ಅದು ಅದರೊಳಗೆ ಮಿಕ್ಸ್ಚರ್ ಇದೆ, ಇಲ್ಲಿ ನಾನು ತಿನ್ಕೊಂಡ್ಬಿಡ್ತೀನಿ ಮಿಕ್ಸ್ಚರ್ ಅಂತ ಓಡೋಗ್ತಾ ಇದ್ದಾನೆ. ನಂಗೆ ಕೊಡು ಮಿಕ್ಸ್ಚರ್ ಬಾ. ಬಿದ್ದ ನನ್ನನ್ನು ನೋಡಿಕೊಂಡು ಕೊಡಲ್ಲ ಕೊಡಲ್ಲ ಅಂತ ಓಡ್ತಾ ಇದ್ದ ಹಂಗೆ ಬಿದ್ದೋಗ್ಬಿಟ್ಟ. ಕುತ್ಕೊಂಬೇಡ, ನಿಂತ್ಕೊ ನಿಂತ್ಕೊ ನಿಂತ್ಕೊಂಡು ಡ್ಯಾನ್ಸ್ ಡ್ಯಾನ್ಸ್ ಮಾಡು ಡ್ಯಾನ್ಸ್. ಚೂರು ನಗಂಗಿಲ್ಲ. ಏಯ್ ಡ್ಯಾನ್ಸ್ ಮಾಡ್ತಾ ಇದ್ದೀಯಾ, ಟೈಟಾಗಿ ಓಡಾಡ್ತಾ ಇದೀಯಾ? ಓಹ್
ಹೊಸದಾಗಿ ಮಾಡಿದ್ರೆ ಗೊತ್ತಾಗಲ್ಲ ಮಾಡ್ಬೇಕಂತ. ತಿನ್ಕೊಂಬಿಡ್ತೀನಿ ಇನ್ನು. ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಟೋರಿ ಹೇಳ್ಬಿಡ್ತೀನಿ. ಇವತ್ತು ಜಾಸ್ತಿ ವ್ಲಾಗ್ ಮಾಡಲಿಲ್ಲ, ಸೊ ಇಲ್ಲಿವರೆಗೂ ಏನೇನು ನೋಡಿದ್ರಿ ನೀವು ಅದಷ್ಟೇ ವ್ಲಾಗ್ ಮಾಡಿರೋದು. ಆ್ಯಂಡ್ ಈಗ ಸ್ಟ್ರೀಮ್ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಂಡಿದ್ದೀನಿ, ನೈಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮ್ಯಾಟರ್ ಏನಪ್ಪ ಅಂದರೆ, ಸೊ ನಾಳೆ ಹೊರಗಡೆ ಟ್ರಾವೆಲ್ ಮಾಡೋದಿತ್ತು ಆ್ಯಂಡ್ ಅದ್ಭುತ ನೆಕ್ಸ್ಟ್ ಲೆವೆಲ್ ವ್ಲಾಗ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದ್ವು. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ಇವತ್ತು ನಾನು ಏನು ವ್ಲಾಗ್ ಮಾಡೋದು ಬೇಡ, ಜಾಸ್ತಿ ಸ್ವಲ್ಪ ರೆಸ್ಟ್ ಮಾಡೋಣ, ಬಿಕಾಸ್ ನಾಳೆ ಪ್ರಿಪೇರ್ ಆಗಬೇಕು. ನಾಳೆ ಬ್ಯಾಂಗ್ ಬ್ಯಾಂಗಾಗಿ 100% ಕೊಟ್ಬಿಟ್ಟು ವ್ಲಾಗ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಫುಲ್ ರೆಡಿ ಆಗಿದ್ದೆ. ಬಟ್ ಈಗ ಸ್ಟ್ರೀಮ್ ಮಾಡ್ತಿದ್ದಾಗ ಆಲ್ಮೋಸ್ಟ್ ಸ್ಟ್ರೀಮ್ ಏನು ಮುಗಿಯೋಕೆ ಬಂದಿತ್ತು, ಆವಾಗ ಲೇಟೆಸ್ಟ್ ವರದಿ ಏನಪ್ಪ ಅಂದರೆ ನಾಳೆ ಏನು ಪ್ಲ್ಯಾನ್ ಇತ್ತು ಅದು ಪೋಸ್ಟ್ಪೋನ್ ಆಗಿದೆ ಅಂತ. ಸೊ ಇವಾಗ ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಸೊ ಮೇ ಬಿ ಆದಷ್ಟು ಬೇಗ ಬರ್ಬೋದು ಮತ್ತೆ ಆ ಪ್ಲ್ಯಾನು, ಆ ಟ್ರಾವೆಲ್ ಪ್ಲ್ಯಾನ್ಸು. ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಟ್ರೈ ಮಾಡಿ ಗೆಸ್ ಮಾಡೋದಕ್ಕೆ, ಐ ಥಿಂಕ್ 99% ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಆಗಿದ್ದು ಪ್ಲ್ಯಾನ್ ಅದು, ಯಾವುದೋ ರೀಸನ್ಗೇನೋ. ಅದೇನು ಅಂತ ಹೇಳ್ಬಿಟ್ಟು ಮುಂದಿನ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ, ಅಕಸ್ಮಾತ್ ಏನಾದರೂ ಹತ್ರದಲ್ಲೇ ಆ ಪ್ಲ್ಯಾನ್ ಆದರೆ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಐ ಆಮ್ ಸೋ ಸಾರಿ ಈ ಒಂದು ಶಾರ್ಟ್ ವ್ಲಾಗಿಗೆ. ಸೊ ಏನು ಮಾಡಲಿ, ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟೇಬಲ್ ಅಲ್ವಾ. ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಏನೋ ಆಗುತ್ತೆ ನಾಳೆ, ಇಲ್ಲಾಂದರೆ ಏನೋ ಮಾಡಬೇಕು ನಾಳೆ ಅಂತ. ಬಟ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಆಗ್ಬಿಡ್ಬೋದು. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಇರಲಿ, ಈ ಥರ ಒಂದು ಲೆಸನ್ ಇದು ನನಗೆ. ಸೊ ನಾಳೆ ನಂಬಿಕೊಂಡು ಇವತ್ತು ವ್ಲಾಗ್ ಮಾಡಿದ್ರೆ ಇರಬೇಡ ಅಂತ. ಸೊ ಎನಿವೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿಗೆ ವ್ಲಾಗ್ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದೆ. ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕೋದು ಮರಿಬೇಡಿ. ಹೊಸಬ್ರಾಗಿದೆ ನಮ್ಮ ಚಾನಲ್ಗೆ, ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಸೋ ಸಾರಿ ಇಷ್ಟೊಂದು ಸಣ್ಣ ವ್ಲಾಗಿಗೆ. ಮೇ ಬಿ ಒಂದು ರೀಸನ್ ಇದೆ ಇವತ್ತು ಈ ಶಾರ್ಟ್ ವ್ಲಾಗ್ ಆಗೋದಕ್ಕೆ. ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡಿಕೊಂಡು ಈ ನಮ್ಮ ಕಣ್ಣು ನೋಡಿ ಇನ್ನೂ ಸರಿಯಾಗಿಲ್ಲ, ಸರಿ ಇಲ್ದರೇನು ಕುತ್ಕೊಂಡು ಸ್ಟ್ರೀಮ್ ಮಾಡಿದ್ದೀನಿ. ಆ್ಯಂಡ್ ಈಗ ವ್ಲಾಗ್ ಎಡಿಟ್ ಕೂಡ ಮಾಡ್ತೀನಿ. ಈ ಸರಿಯಾಗಲಿ ಅನ್ನೋದಕ್ಕಾದ್ರೂ ಸ್ವಲ್ಪ ಕಡಿಮೆ ಮಾಡಿದೆ ವ್ಲಾಗು, ರೆಸ್ಟ್ ಮಾಡಿದೆ ಅಂತ ಅಂದ್ಕೊಂಡು ಕ್ಷಮಿಸಿಬಿಡಿ. ಸಿಗೋಣ ನಾಳೆ, ಬೈ ಬೈ.